ಪ್ರಪ್ರಥಮವಾಗಿ ತಿಳಿದ ದಾಸೋಹಿಗಳು ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರಿಗೆ ನಮಸ್ಕರಿಸುತ್ತಾ ಇಲ್ಲಿ ನಡೆದಿರುವ ಎಲ್ಲ ಗಣ್ಯರಿಗೂ ಶಾಲೆಯ ಮುಖ್ಯ ಉಪಾಧ್ಯಾಯರಿಗೂ ಶಿಕ್ಷಕರಿಗೂ ಹಾಗೂ ನನ್ನ ಗೆಳೆಯ ಗೆಳತಿಯರಿಗೂ ನನ್ನ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಯಶಸ್ವಿ. ನಾನು ಎರಡನೇ ತರಗತಿ ಬಿ ವಿಭಾಗದಲ್ಲಿ ವಿದ್ಯಾನಿಕೇತನ್ ಶಾಲೆಯಲ್ಲಿ ಓದುತ್ತಿದ್ದೇನೆ. 75ನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಇಂದು ನಾನು ಭಾರತದ ಗಣರಾಜ್ಯೋತ್ಸವದ ಆಚರಣೆಯ ಕುರಿತು ಕಿಯು ಭಾಷಣ ಮಾಡಲು ಇಷ್ಟಪಡುತ್ತೇನೆ. ನಾವೆಲ್ಲ ಭಾರತೀಯರು. ಈಗ ಇಡೀ ದೇಶದಲ್ಲಿಯೇ 130 ಕೋಟಿ ಭಾರತೀಯರು ಪ್ರೀತಿಯಿಂದ ಅಣ್ಣ ತಮ್ಮಂದಿಯಂತೆ ವಾಸಿಸುತ್ತಿದ್ದೇವೆ. ಆದರೆ 75 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದಾಗ ನಮ್ಮ ದೇಶದಲ್ಲಿ 600ಕ್ಕೂ ಹೆಚ್ಚು ಬೇರೆ ಬೇರೆ ರಾಜರು ತಮ್ಮ ತಮ್ಮ ಸಂಸ್ಥಾನಗಳನ್ನು ಮಾಡಿಕೊಂಡು ಆಳುತ್ತಿದ್ದರು. ಭಾರತ ಒಂದು ಎನ್ನುತ್ತಿರಲಿಲ್ಲ. ಎಲ್ಲ ರಾಜರು ನಾವೇ ಮೇಯು ಎನ್ನುತ್ತಿದ್ದರು. ಬ್ರಿಟಿಷರು ಇವರನ್ನು ಬಳಸಿಕೊಂಡು ಪರಸ್ಪರ ರಾಜರಗಳಲ್ಲಿ ದ್ವೇಷ ಬೆಳೆಸಿದರು. ಇಂದು ಮುಸ್ಲಿಮ್ಸ್ ಎಂದು ವಿಷ ಬೀಜ ಬಿತ್ತಿದರು. ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ, ನೆಹರು, ಶಾಸ್ತ್ರೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ತಿಲಕ್, ಸುಭಾಷ್ ಚಂದ್ರ ಬೋಸ್ ಮುಂತಾದ ನಾಯಕರು ಒಂದುಗೂಡಿ ಬ್ರಿಟಿಷರಿಂದ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆದರು ಹಾಗೂ ನಮ್ಮ ದೇಶಕ್ಕೆ ಒಂದು ಸಂವಿಧಾನದ ಅವಶ್ಯಕತೆ ಇತ್ತು. ಆಗ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ರಾಜಗೋಪಾಲಾಚಾರ್ಯರು ತಂಡವು ಸಂವಿಧಾನವನ್ನು ರಚನೆ ಮಾಡಿದರು. ಮತ್ತೆ 1950ನೇ ಜನವರಿ 26ರಂದು ನಮ್ಮ ದೇಶಕ್ಕೆ ಸ್ವತಂತ್ರ ಗಣರಾಜ್ಯ ಸ್ಥಾಪನೆಯಾಯಿತು. ಅಂದಿನಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಿದ್ದೇವೆ. ಈಗ ಇಡೀ ಭಾರತ ದೇಶವು ತನ್ನದೇ ಆದ ಸಂವಿಧಾನವನ್ನು ಹೊಂದಿದೆ. ಭಾರತ ಬಡ ದೇಶವಯ್ಯ. ಇಂದು ವಿಶ್ವದಲ್ಲೇ ಮುಂದುವರಿಯುತ್ತಿದೆ. ನಾವಯ್ಯ ಒಂದಾಗಿ ಯುವ ಶಕ್ತಿಯಿಂದ ಮತ್ತೆ ಭಾರತಾಂಬೆಯ ಮಕ್ಕಳಂತೆ ದುಡಿಯೋಣ. 3 ವರ್ಷದಿಂದ ಇಂದು ವಿಶ್ವದಲ್ಲಿಯೇ ಕಾಡುತ್ತಿರುವ ಕೊರೋನಾದಿಂದ ಎಚ್ಚರ ವಹಿಸೋಣ. ಮಾಸ್ಕ್ ಧರಿಸೋಣ. ಸ್ಯಾನಿಟೈಸರ್ ಬಳಸೋಣ. ಅಂತರ ಕಾಪಾಡಿಕೊಳ್ಳೋಣ. ಭಾರತ್ ಭಾರತ್ ಮಾತಾ ಕೀ ಜೈ. ಭಾರತ್ ಭಾರತ್ ಮಾತಾ ಕೀ ಜೈ. ಭಾರತ್ ಭಾರತ್ ಮಾತಾ ಕೀ ಜೈ. ವಂದೇ ಮಾತರಂ. ಧನ್ಯವಾದಗಳು.